911, what's your emergency? ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಪ್ರಸ್ತುತ 39 ದೇಶಗಳ ಹತ್ರ ಸಬ್ಮರೈನ್ಸ್ ಗಳಿವೆ, ಆದ್ರೆ ಅವುಗಳಲ್ಲಿ ಎಲ್ಲಾ ದೇಶಗಳ ಸಬ್ಮರೈನ್ ಗಳು ಆಕ್ಟಿವ್ ಆಗಿರಲ್ಲ. ಚೀನಾ, ಯುಎಸ್ಎ, ರಷ್ಯಾ, ಭಾರತ, ನಾರ್ತ್ ಕೊರಿಯಾ ಮತ್ತು ಇನ್ನೂ 4 ದೇಶಗಳ ಸಬ್ಮರೈನ್ ಗಳು ಮಾತ್ರವೇ ಯಾವಾಗ್ಲೂ ಆಕ್ಟಿವ್ ಆಗಿರುತ್ತವೆ. ಸಬ್ಮರೈನ್ ನಲ್ಲಿ ಕ್ರೂ ಅಂಡ್ ಆಫೀಸರ್ ಗಳಾಗಿ ಜಾಯ್ನ್ ಆಗಬೇಕು ಅಂದ್ರೆ ಬಹಳಷ್ಟು ಕಠಿಣವಾದ ಎಂಟ್ರಿ ಟೆಸ್ಟ್ ಗಳಿರುತ್ತವೆ. ಸಾಧಾರಣವಾಗಿ ಒಬ್ಬ ಸೋಲ್ಜರ್ ಫಿಸಿಕಲ್ ಆಗಿ ಆಕ್ಟಿವ್ ಆಗಿದ್ರೆ, ಸಬ್ಮರೈನ್ ಕ್ರೂ ಮೆಂಬರ್ ಮಾತ್ರ ಮೆಂಟಲಿ ಕೂಡ ಆಕ್ಟಿವ್ ಆಗಿರಬೇಕಾಗುತ್ತೆ. ಯಾಕೆಂದ್ರೆ ಒಂದು ಸಲ ಸಬ್ಮರೈನ್ ಸಮುದ್ರದೊಳಗಡೆ ಹೋದ್ರೆ ಅದು ಮತ್ತೆ ಲ್ಯಾಂಡ್ ಮೇಲೆ ಬರೋಕೆ ಕೆಲವು ವಾರಗಳು ಅಥವಾ ಕೆಲವು ತಿಂಗಳುಗಳ ಸಮಯ ಹಿಡಿಯುತ್ತೆ. ಅದು ಆಯಾ ದೇಶಗಳ ಸಬ್ಮರೈನ್ ಗಳ ಮೇಲೆ ಆಧಾರವಾಗಿರುತ್ತೆ. ಅಂದ್ರೆ ಆ ಎಲ್ಲಾ ದಿನಗಳು ಕೂಡ ಪೂರ್ತಿಯಾಗಿ ಆ ಸಬ್ಮರೈನ್ ನಲ್ಲೇ ಕಳಿಬೇಕಾಗುತ್ತೆ. ಒಂದು ವೇಳೆ ಸಬ್ಮರೈನ್ ಲ್ಯಾಂಡ್ ಹತ್ರ ಬಂದರೂ ಕೂಡ ಅದು ಫುಡ್ ಅಂಡ್ ಫ್ಯೂಲ್ ತಗೊಂಡು ಮತ್ತೆ ಸಮುದ್ರದೊಳಗಡೆ ಹೋಗಬೇಕಾಗುತ್ತೆ. ಯುಎಸ್ಎ ಸಬ್ಮರೈನ್ ಕ್ರೂಸ್ ಆದ್ರೆ ಬಹಳಷ್ಟು ಬಾರಿ 300 ಅಧಿಕ ದಿನಗಳವರೆಗೆ ಸಮುದ್ರದಲ್ಲಿ ಕಳೆದಿರುವ ರೆಕಾರ್ಡ್ ಗಳು ಕೂಡ ಇವೆ. ಸಬ್ಮರೈನ್ ನಲ್ಲಿ ಜೀವನ ಹೇಗಿರುತ್ತೆ ಎಂಬುದನ್ನ ನಮಗೆ ಊಹಿಸೋಕೂ ಕೂಡ ಆಗಲ್ಲ. ಡೈಲಿ ಲೈಫ್ ನಲ್ಲಿರುವಂತಹ ಟೆಕ್ನಾಲಜಿಗಳಾಗ್ಲಿ ಮೊಬೈಲ್ಸ್ ಗಳಾಗ್ಲಿ ಇರಲ್ಲ. ಅಂದ್ರೆ ಅವರು ಸಬ್ಮರೈನ್ ನಲ್ಲಿ ಇರುವಷ್ಟು ದಿನ ಮೊಬೈಲ್ ಫೋನ್ಸ್ ಇಲ್ಲದೆ ತಮ್ಮ ಕುಟುಂಬದ ಜೊತೆ ಮಾತನಾಡದೆ ಹೊರಗಿನ ಪ್ರಪಂಚದ ಬಗ್ಗೆ ಯಾವ ವಿಷಯವೂ ಕೂಡ ತಿಳಿಯದೆ ಕಳೀತಾರೆ. ಕೆಲವು ಬಾರಿ ಅಂತೂ ಅವರು ಯಾವ ಪ್ರಾಂತ್ಯದಲ್ಲಿ ಇದ್ದಾರೆ ಎಂಬುದು ಕೂಡ ಕೆಲವು ಜನ ಕ್ರೂ ಮೆಂಬರ್ಸ್ ಗೆ ಗೊತ್ತಾಗಲ್ಲ. ಸಬ್ಮರೈನ್ ಎಷ್ಟೋ ಮಿಸೈಲ್ಸ್ ಗಳನ್ನ ಕ್ಯಾರಿ ಮಾಡುತ್ತೆ. ಕೇವಲ ಒಂದೇ ಒಂದು ಚಿಕ್ಕ ತಪ್ಪು ಮಾಡಿದ್ರೂ ಕೂಡ ಸಬ್ಮರೈನ್ ಜೊತೆಗೆ ಅದರಲ್ಲಿರುವ ಕ್ರೂ ಮೆಂಬರ್ಸ್ ಕೂಡ ಸತ್ತು ಹೋಗುವ ಅವಕಾಶವಿರುತ್ತೆ. ಆದ್ರಿಂದಲೇ ಸೈಕಲಾಜಿಕಲ್ ಆಗಿ ಸ್ಟೇಬಲ್ ಆಗಿ ಇದ್ದವರು ಮಾತ್ರವೇ ಇದಕ್ಕೆ ಅರ್ಹರು. ಸಬ್ಮರೈನ್ ಗಳು ಡೀಸೆಲ್ ನಿಂದ ಅಥವಾ ನ್ಯೂಕ್ಲಿಯರ್ ಫ್ಯೂಷನ್ ನಿಂದ ಚಲಿಸುತ್ತವೆ. ಡೀಸೆಲ್ ನಿಂದ ಚಲಿಸುವ ಸಬ್ಮರೈನ್ ಗಳು ಫ್ಯೂಲ್ ಖಾಲಿಯಾದ ನಂತರ ಮತ್ತೆ ರೀಫಿಲಿಂಗ್ ಗೋಸ್ಕರ ಲ್ಯಾಂಡ್ ಹತ್ರ ಬರಬೇಕಾಗುತ್ತೆ. ಅಂಡ್ ಡೀಸೆಲ್ ಸಬ್ಮರೈನ್ ಗಳಿಗೆ ಎಮರ್ಜೆನ್ಸಿಯಲ್ಲಿ ಬೇಕಾಗಿರುವಷ್ಟು ಎಲೆಕ್ಟ್ರಿಸಿಟಿ ಬ್ಯಾಟರಿಯಲ್ಲಿ ಯಾವಾಗ್ಲೂ ಸ್ಟೋರ್ ಆಗಿರುತ್ತೆ. ಆದ್ರೆ ನ್ಯೂಕ್ಲಿಯರ್ ಫ್ಯೂಷನ್ ನಿಂದ ಚಲಿಸುವ ಸಬ್ಮರೈನ್ ಗಳಲ್ಲಿ ಒಂದು ಸಲ ಈ ನ್ಯೂಕ್ಲಿಯರ್ ಫ್ಯೂಲ್ ಅನ್ನು ತುಂಬಿಸಿದ್ರೆ ಲೈಫ್ ಟೈಮ್ ವರೆಗೆ ಮತ್ತೆ ಫ್ಯೂಲ್ ಅವಶ್ಯಕತೆ ಇಲ್ಲದ ಹಾಗೆ ಕೆಲಸ ಮಾಡುತ್ತೆ. ಈ ರೀತಿ ನ್ಯೂಕ್ಲಿಯರ್ ಪವರ್ ಸಬ್ಮರೈನ್ ಗಳು ಒಂದೇ ಸಲ ಈ ಫ್ಯೂಲ್ ನಿಂದ 20 ಅಧಿಕ ವರ್ಷಗಳವರೆಗೆ ಸಮುದ್ರದಲ್ಲಿ ಚಲಿಸಬಲ್ಲವು. ಪ್ರಸ್ತುತ ನ್ಯೂಕ್ಲಿಯರ್ ಪವರ್ ನಿಂದ ಚಲಿಸುವ ಸಬ್ಮರೈನ್ ಗಳು ಕೇವಲ 6 ದೇಶಗಳ ಹತ್ರ ಮಾತ್ರವೇ ಇವೆ. ಅವು ಯುಎಸ್ಎ, ರಷ್ಯಾ, ಚೀನಾ, ಫ್ರಾನ್ಸ್, ಯುಕೆ ಮತ್ತು ಭಾರತ. ಭಾರತದಲ್ಲಿ ಅರಿಹಂಟ್ ಕ್ಲಾಸ್ ಸಬ್ಮರೈನ್ ಈ ನ್ಯೂಕ್ಲಿಯರ್ ಪವರ್ ನಿಂದ ಚಲಿಸುತ್ತೆ. ಸಬ್ಮರೈನ್ ಒಂದು ಕ್ಲೋಸ್ಡ್ ವೆಹಿಕಲ್, ಆದ್ರಿಂದಲೇ ಒಳಗಡೆ ಇರುವ ವಾಟರ್ ಮತ್ತು ಏರ್ ಯಾವಾಗ್ಲೂ ರೀಸೈಕಲ್ ಮತ್ತು ರೀಜನರೇಟ್ ಆಗ್ತಾ ಇರುತ್ತವೆ. ಆದ್ರೆ ಊಟ ಮಾತ್ರವೇ ಅವರಿಗೆ ಲಿಮಿಟ್ ಆಗಿರುತ್ತೆ. ಊಟ ಖಾಲಿಯಾದ್ರೆ ಖಂಡಿತ ಅವರು ಲ್ಯಾನ್ ಹತ್ರ ಬರಬೇಕಾಗುತ್ತೆ. ಆದ್ರಿಂದಲೇ ಸಬ್ಮರೈನ್ ನಲ್ಲಿ ಜಾಸ್ತಿ ಕಾಲದವರೆಗೆ ಕೆಡದೇ ಇರುವ ಆಹಾರವನ್ನ ಮಾತ್ರವೇ ತೆಗೆದುಕೊಂಡು ಹೋಗ್ತಾರೆ. ಸಬ್ಮರೈನ್ ಗಳಲ್ಲಿ ಹೆವಿ ಸ್ಪೇಸ್ ಇರಲ್ಲ. ಅವರು ಎಷ್ಟೇ ದೊಡ್ಡ ಆಫೀಸರ್ ಆಗಿದ್ರೂ ಕೂಡ 2 ಅಥವಾ 3 ಜನರ ಹತ್ತಿರ ರೂಮ್ ಅನ್ನ ಶೇರ್ ಮಾಡಿಕೊಳ್ಳಬೇಕಾಗುತ್ತೆ. ಒಂದು ವೇಳೆ ಸಬ್ಮರೈನ್ ನಲ್ಲಿ ಹೆಚ್ಚು ಜನ ಕ್ರೂ ಮೆಂಬರ್ಸ್ ಇದ್ರೆ ಒಂದೇ ರೂಮ್ ಅನ್ನ 3 ಗ್ರೂಪ್ಸ್ 3 ಡಿಫ್ರೆಂಟ್ ಟೈಮಿಂಗ್ಸ್ ನಲ್ಲಿ ಶೇರ್ ಮಾಡಿಕೊಳ್ಳಬೇಕಾಗುತ್ತೆ. ಸಾಧಾರಣವಾಗಿ ಕ್ರೂ ಮೆಂಬರ್ಸ್ ಗೆ 6 ನಿದ್ದೆ ಮಾಡೋಕೆ, 6 ಓದಿಕೊಳ್ಳೋಕೆ, ಎಕ್ಸಸೈಸ್ ಮಾಡಿಕೊಳ್ಳೋಕೆ ಅಂಡ್ ಆಕ್ಟಿವಿಟೀಸ್ ಗಳನ್ನ ಮಾಡಿಕೊಳ್ಳೋಕೆ ಮತ್ತು ಉಳಿದ 6-12 ತಾಸುಗಳವರೆಗೆ ಕೆಲಸದಲ್ಲಿ ಆಕ್ಟಿವ್ ಆಗಿ ಇರುವ ಹಾಗೆ ಅವರ ಟೈಮಿಂಗ್ಸ್ ಇರುತ್ತವೆ. ಒಂದು ವೇಳೆ ಜಾಸ್ತಿ ಜನ ಕ್ರೂ ಮೆಂಬರ್ಸ್ ಇದ್ರೆ ಒಳಗಿನ ಟೆಂಪರೇಚರ್ ಕೂಡ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಯಾಕೆಂದ್ರೆ ಒಳಗಿನ ಅಟ್ಮೋಸ್ಫಿಯರ್ ಎಲ್ಲವೂ ಕೂಡ ಕ್ಲೋಸ್ ಆಗಿರುತ್ತೆ. ಅಂಡ್ ಕೆಲವು ಬಾರಿ ಅಂತೂ ಅವರು ಎಲ್ಲಿ, ಯಾವಾಗ, ಯಾವ ಪ್ರಾಂತ್ಯದಲ್ಲಿ, ಯಾವ ಸಮಯಕ್ಕೆ ಮಲ್ಕೊಂಡು, ಯಾವ ಸಮಯದಲ್ಲಿ ಹೇಳ್ತಾರೆ ಎಂಬುದು ಕೂಡ ಅವರಿಗೆ ಗೊತ್ತಾಗಲ್ಲ. ಸಬ್ಮರೈನ್ ಪೂರ್ತಿಯಾಗಿ ಕ್ಲೋಸ್ಡ್ ಅಟ್ಮಾಸ್ಫಿಯರ್ ನಿಂದ ಇರೋದ್ರಿಂದ ಡೀಸೆಲ್ ವಾಸನೆ, ಸಿಗರೇಟ್ ವಾಸನೆ, ಬಾಡಿ ವಾಸನೆ, ಪೇಂಟ್ ವಾಸನೆ ಮತ್ತು ಇತರ ಇಕ್ವಿಪ್ಮೆಂಟ್ ವಾಸನೆ ಅದರಲ್ಲೇ ಸರ್ಕ್ಯುಲೇಟ್ ಆಗ್ತಾ ಇರುತ್ತವೆ. ಬಟ್ ಇವರಿಗೆ ಒಂದು ಅಡ್ವಾಂಟೇಜ್ ಏನು ಅಂದ್ರೆ ಹೊರಗಿನ ಪ್ರಪಂಚದಿಂದ ಯಾವುದೇ ರೀತಿಯ ರೋಗಗಳು ಇವರಿಗೆ ಬರಲ್ಲ. ಆದ್ರೆ ಸೂರ್ಯನನ್ನ ನೋಡದೇ ಇರೋದ್ರಿಂದ ಕೆಲವು ರೀತಿಯ ಎಫೆಕ್ಟ್ಸ್ ಬಾಡಿಯಲ್ಲಿ ಹುಟ್ಟಿಕೊಳ್ಳುತ್ತವೆ. ಒಂದು ವೇಳೆ ಸಬ್ಮರೈನ್ ನಲ್ಲಿ ಯಾರಾದ್ರೂ ಅನಾರೋಗ್ಯಕ್ಕೆ ಗುರಿಯಾದ್ರೆ ಅವರಿಗೆ ಮೆಡಿಸಿನ್ ಸಪ್ಲೈ ಕೂಡ ಇರುತ್ತೆ. ಆದ್ರೆ ಅನಾರೋಗ್ಯ ಜಾಸ್ತಿ ಆದ್ರೆ ತಕ್ಷಣವೇ ಅಥಾರಿಟಿಗೆ ಇನ್ಫಾರ್ಮ್ ಮಾಡಿ ಶಿಪ್ ಮೂಲಕ ಅಥವಾ ಹೆಲಿಕಾಪ್ಟರ್ ಮೂಲಕ ಪೇಷಂಟ್ ಅನ್ನ ಕಳಿಸ್ತಾರೆ. ಆದ್ರೆ ಈ ಪ್ರೊಸೆಸ್ ಅನ್ನ ಬಾರ್ಡರ್ ಪ್ರಾಂತ್ಯದಲ್ಲಿ ಅಲ್ಲದೆ ಸ್ವಲ್ಪ ಹೋಮ್ ಲ್ಯಾಂಡ್ ಗೆ ಹತ್ತಿರವಿರುವ ಪ್ರಾಂತ್ಯದಲ್ಲಿ ಮಾಡ್ತಾರೆ. ಸಬ್ಮರೈನ್ ನ ಡೆಕ್ ಆಫೀಸರ್ ಗಳು ಹೊರಗಿನಿಂದ ಪ್ರಪಂಚವನ್ನ ಪೆರಿಸ್ಕೋಪ್ ಸಹಾಯದಿಂದ ನೋಡಬಲ್ಲರು. ಈ ಪೆರಿಸ್ಕೋಪ್ ಇನ್ಸ್ಟ್ರೂಮೆಂಟ್ ಸರಿಸುಮಾರು 10-20 ಮೀಟರ್ ಹೈಟ್ ಇದ್ದು ಸಬ್ಮರೈನ್ ಮೇಲೆ ಇರುತ್ತೆ. ಇದು ಹೊರಗಿನ ಪ್ರಪಂಚದಲ್ಲಿರುವ ಬೆಳಕನ್ನ 45 ಬಾಗಿರುವ ಕನ್ನಡಿಯ ಮೂಲಕ ಡೈವರ್ಟ್ ಮಾಡಿ ಒಳಗಡೆ ಇರುವ ಆಫೀಸರ್ ಗಳು ನೋಡುವ ಹಾಗೆ ಮಾಡುತ್ತೆ. ಇದರ ಮೂಲಕ ಸಮುದ್ರದ ಮೇಲೆ ಏನ್ ನಡೀತಾ ಇದೆ, ಹೊರಗಿನ ಕಂಡೀಷನ್
ಹೇಗಿದೆ, ಸಬ್ಮರೈನ್ ಗೆ ಹತ್ತಿರ ಏನೇನಿದೆ ಎಂಬ ಇಂತಹ ಎಲ್ಲಾ ವಿಷಯಗಳನ್ನ ನೋಡಬಹುದು. ಸಬ್ಮರೈನ್ ನಲ್ಲಿ ಸ್ನಾನ ಮಾಡೋಕೆ ಒಂದು ಅಥವಾ ಎರಡು ಶವರ್ ಗಳು ಮಾತ್ರವೇ ಇರುತ್ತವೆ. ಪ್ರತಿಯೊಬ್ಬರು ಕೂಡ 5 ನಿಮಿಷದ ಒಳಗೆ ಫ್ರೆಶ್ ಆಗ್ಬೇಕು. ಅದೇ ರೀತಿ ಸಬ್ಮರೈನ್ ನಲ್ಲಿ ಟೋಟಲ್ 1-3 ಟಾಯ್ಲೆಟ್ ಗಳು ಮಾತ್ರವೇ ಇರುತ್ತವೆ. ಅದರಲ್ಲಿ 100 ಜನ ಕ್ರೂ ಮೆಂಬರ್ಸ್ ಇದ್ರೂ ಕೂಡ ಕೇವಲ ಇಷ್ಟೇ ಟಾಯ್ಲೆಟ್ಸ್ ಇರುತ್ತವೆ. ಅದೇ ರೀತಿ ಟಾಯ್ಲೆಟ್ಸ್ ಗಳನ್ನ ಯೂಸ್ ಮಾಡಿದ ನಂತರ ಫ್ಲಶ್ ಮಾಡುವಾಗ ವಾಲ್ಸ್ ಗಳನ್ನ ಸರಿಪಡಿಸಿ ಫ್ಲಶ್ ಮಾಡಬೇಕಾಗುತ್ತೆ. ಸಬ್ಮರೈನ್ ನಲ್ಲಿರುವ ಪೈಪ್ ಗಳು ಯಾವಾಗ್ಲೂ ಹೈ ಪ್ರೆಷರ್ ನಿಂದ ಕೂಡಿರುತ್ತವೆ. ಇವುಗಳನ್ನ ವಾಲ್ಸ್ ಗಳ ಮೂಲಕ ಕಂಟ್ರೋಲ್ ಮಾಡಲಾಗುತ್ತೆ. ಒಂದು ವೇಳೆ ಅವರು ವಾಲ್ಸ್ ಗಳನ್ನ ಸರಿಯಾಗಿ ಆಪರೇಟ್ ಮಾಡದೆ ಫ್ಲಶ್ ಮಾಡಿದ್ರೆ ಆ ಟಾಯ್ಲೆಟ್ ಎಲ್ಲವೂ ಕೂಡ ರಿಟರ್ನ್ ಬಂದು ಬಿಡುತ್ತೆ. ಕ್ರೂ ಮೆಂಬರ್ಸ್ ಎಕ್ಸರ್ಸೈಸ್ ಮಾಡೋಕೆ ಚಿಕ್ಕ ಜಿಮ್ ಕೂಡ ಇರುತ್ತೆ, ಆದ್ರೆ ಅದರಲ್ಲಿ ಇತರ ಇಕ್ವಿಪ್ಮೆಂಟ್ಸ್ ಕೂಡ ಇರುತ್ತವೆ. ಸೊ ಅವರು ಅಡ್ಜಸ್ಟ್ ಮಾಡಿಕೊಂಡು ಜಿಮ್ ಮಾಡಬೇಕಾಗುತ್ತೆ. ಅಷ್ಟೇ ಅಲ್ಲದೆ ಅವರು ಸ್ವಲ್ಪ ಎಂಟರ್ಟೈನ್ ಆಗೋಕೆ ಈ ಮಧ್ಯ ಕಾಲದಲ್ಲಿ ಕೆಲವು ದೇಶಗಳು ಅವರ ಸಬ್ಮರೈನ್ಸ್ ಗಳಲ್ಲಿ ಒಂದು ಟಿವಿಯನ್ನು ಕೂಡ ಏರ್ಪಡಿಸಿವೆ. ಆದ್ರೆ ಕೇವಲ ಪೆನ್ ಡ್ರೈವ್ ನಲ್ಲಿರುವ ಡೇಟಾವನ್ನು ಮಾತ್ರವೇ ನೋಡಬೇಕಾಗುತ್ತೆ. ಬಟ್ ಕಾರ್ಡ್ಸ್ ಅಂಡ್ ಚೆಸ್ ಗಳಂತಹ ಗೇಮ್ಸ್ ಗಳು ಎಲ್ಲಾ ಸಬ್ಮರೈನ್ಸ್ ಗಳಲ್ಲಿ ಇರುತ್ತವೆ. ಇದರಲ್ಲಿರುವ ಕಿಚನ್ ಗೆ ಜಾಗ ಸ್ವಲ್ಪ ಜಾಸ್ತಿ ಆಗಿರುತ್ತೆ, ಯಾಕೆಂದ್ರೆ ಒಳಗಡೆ ಇರುವ ಅಷ್ಟು ಜನಕ್ಕೆ ಕೆಲವು ವಾರಗಳವರೆಗೆ ತಿಂಗಳುಗಳವರೆಗೆ ಊಟ ಕೊಡುವ ಸಲುವಾಗಿ ಸ್ಟಾಕ್ ಫುಡ್ ಅನ್ನ ಜಾಸ್ತಿಯಾಗಿ ಸ್ಟೋರ್ ಮಾಡ್ತಾರೆ. ಮೊದಮೊದಲು ಅವರು ಫ್ರೆಶ್ ಫುಡ್ ಅನ್ನ ತಗೊಂಡ್ರೆ ನಂತರ ದಿನಗಳಲ್ಲಿ ಅವರು ಸ್ಟಾಕ್ ಫುಡ್ ಅನ್ನೇ ತಿನ್ನಬೇಕಾಗುತ್ತೆ. ಸಬ್ಮರೈನ್ ನಲ್ಲಿ ಗಟ್ಟಿಯಾಗಿ ಮಾತನಾಡುವುದು, ಕಿರುಚುವುದು, ಹಾಡುಗಳನ್ನ ಜಾಸ್ತಿ ವಾಲ್ಯೂಮ್ ನಿಂದ ಕೇಳುವುದು, ಇಂತಹ ಶಬ್ದ ಬರುವ ಕೆಲಸಗಳನ್ನ ಮಾಡುವುದು ನಿಷೇಧ. ಯಾಕೆಂದ್ರೆ ಪ್ರತಿ ಸಮಯದಲ್ಲಿ ಯಾವುದಾದ್ರೂ ಒಂದು ಶಿಫ್ಟ್ ನವರು ನಿದ್ದೆ ಮಾಡ್ತಾನೆ ಇರ್ತಾರೆ. ಸಬ್ಮರೈನ್ ಕ್ರೂ ಅಂಡ್ ಆಫೀಸರ್ ಗಳ ಬಟ್ಟೆಗಳನ್ನ ಒಗೆಯೋಕೆ ಒಳಗಡೆ ಒಂದು ವಾಷಿಂಗ್ ಮಷಿನ್ ಕೂಡ ಇರುತ್ತೆ. ಸೊ ಒಳಗಡೆ ಇಂಟರ್ನೆಟ್ ಇಲ್ಲದೇ ಇದ್ರೂ ಕೂಡ ಕಡಿಮೆ ಆಳದಲ್ಲಿದ್ರೆ ರೇಡಿಯೋ ಸಿಗ್ನಲ್ಸ್ ಗಳು ಸಿಗುತ್ತವೆ. ಈ ರೀತಿ ಹೊರಗಿನ ಸಮಾಚಾರವನ್ನ ಸ್ವಲ್ಪ ತಿಳಿದುಕೊಂಡ್ರೆ ಇವರು ಬಹಳ ಲಿಮಿಟೆಡ್ ಸಮಾಚಾರವನ್ನ ಮಾತ್ರವೇ ಹೈಯರ್ ಅಥಾರಿಟಿಗೆ ಕಳಿಸಬಲ್ರು. ಆದ್ರೆ ಬಹಳಷ್ಟು ಜನರಿಗೆ ಒಂದು ಡೌಟ್ ಬರುತ್ತೆ, ಸಬ್ಮರೈನ್ ನಲ್ಲಿ ಅಟ್ಮಾಸ್ಫಿಯರ್ ಕ್ಲೋಸ್ಡ್ ಆಗಿರುತ್ತೆ, ಹಾಗಾದ್ರೆ ಅದರಲ್ಲಿರುವವರಿಗೆ ಆಕ್ಸಿಜನ್ ನಿರಂತರವಾಗಿ ಹೇಗೆ ಸಿಗುತ್ತೆ ಎಂದು. ಅವರು ಇದಕ್ಕಾಗಿ ಎಲೆಕ್ಟ್ರೋಲೈಸಿಸ್ ಎಂಬ ಪ್ರಾಸೆಸ್ ಅನ್ನ ಬಳಸ್ತಾರೆ. ಸಾಧಾರಣವಾಗಿ ನೀರಿನಲ್ಲಿ 2 ಹೈಡ್ರೋಜನ್ ಮತ್ತು 1 ಆಕ್ಸಿಜನ್ ಮಾಲಿಕ್ಯೂಲ್ ಇರುತ್ತವೆ. ಎಲೆಕ್ಟ್ರೋಲೈಸಿಸ್ ಮಿಷನ್ ಮೂಲಕ ಎಲೆಕ್ಟ್ರಿಸಿಟಿ ಸಹಾಯದಿಂದ ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಗಳನ್ನ ಸಪರೇಟ್ ಮಾಡಿ ಸಪರೇಟ್ ಆಗಿ ಆಕ್ಸಿಜನ್ ಮತ್ತು ಹೈಡ್ರೋಜನ್ ಗಳನ್ನ ಗ್ಯಾಸ್ ರೂಪಕ್ಕೆ ಬದಲಾಯಿಸುತ್ತಾರೆ. ಒಂದು ವೇಳೆ ಯಾವುದಾದ್ರೂ ಯುದ್ಧ ಬಂದ್ರೆ ಅಥವಾ ಬೇರೆ ಯಾವ ಪ್ರದೇಶದಲ್ಲಾದ್ರೂ ಅಟ್ಯಾಕ್ ಮಾಡುವಂತಹ ಸಿಚುವೇಶನ್ ಬಂದ್ರೆ ಸಬ್ಮರೈನ್ಸ್ ಗಳಲ್ಲಿ ಟಾರ್ಪಿಡೋಸ್ ಮತ್ತು ಮಿಸೈಲ್ಸ್ ಗಳು, ನ್ಯೂಕ್ಲಿಯರ್ ವೆಪನ್ಸ್ ಗಳು ಇರುತ್ತವೆ. ಈ ಟಾರ್ಪಿಡೋಗಳು ನೀರಿನಲ್ಲಿ 30-50 ಕಿಲೋಮೀಟರ್ ಗಳವರೆಗೆ ಟ್ರಾವೆಲ್ ಮಾಡಿ ಇತರ ಸಬ್ಮರೈನ್ಸ್ ಗಳ ಮೇಲೆ ಮತ್ತು ಶಿಪ್ಸ್ ಗಳ ಮೇಲೆ ಎಕ್ಸಾಕ್ಟ್ ಟಾರ್ಗೆಟ್ ನಿಂದ ಅಟ್ಯಾಕ್ ಮಾಡಬಲ್ಲವು. ಇನ್ನು ಮಿಸೈಲ್ಸ್ ಅಂಡ್ ನ್ಯೂಕ್ಲಿಯರ್ ವೆಪನ್ಸ್ ಇತರ ಶಿಪ್ಸ್ ಅಂಡ್ ಏರ್ ಕ್ರಾಫ್ಟ್ ಗಳ ಮೇಲೆ ಮತ್ತು ಎಷ್ಟೋ ಕಿಲೋಮೀಟರ್ ಗಳಷ್ಟು ದೂರವಿರುವ ಲ್ಯಾಂಡ್ ಏರಿಯಾವನ್ನು ಕೂಡ ನಾಶ ಮಾಡಬಲ್ಲವು. ಆದ್ರೆ ಸಬ್ಮರೈನ್ ಗೆ ಯಾವುದೇ ರೀತಿಯ ಕಿಟಕಿಗಳಾಗ್ಲಿ ಗ್ಲಾಸಸ್ ಗಳಾಗ್ಲಿ ಇರಲ್ಲ. ಸೊ ಒಳಗಡೆ ಇರುವವರಿಗೆ ತಮ್ಮ ಮುಂದೆ ಏನಿದೆ, ಏನ್ ನಡೀತಾ ಇದೆ ಎಂಬುದನ್ನ ಡೈರೆಕ್ಟ್ ಆಗಿ ನೋಡಲು ಆಗಲ್ಲ. ಆದ್ರೆ ಸಬ್ಮರೈನ್ ಗೆ ಮುಂದೆ, ಹಿಂದೆ, ಲೆಫ್ಟ್, ರೈಟ್ ಮತ್ತು ಮೇಲ್ಭಾಗದಲ್ಲಿ ಇನ್ಸ್ಟಾಲ್ ಮಾಡಿದ ಸೆನ್ಸರ್ ಗಳ ಮೂಲಕ ಸಬ್ಮರೈನ್ ಸುತ್ತಲೂ ಇರುವ ಎನ್ವಿರಾನ್ಮೆಂಟ್ ಬಗ್ಗೆ ತಿಳಿದುಕೊಳ್ತಾರೆ. ಈ ಇನ್ಸ್ಟ್ರೂಮೆಂಟ್ ಸಮುದ್ರದಲ್ಲಿರುವ ಚಿಕ್ಕ ಚಿಕ್ಕ ಸೌಂಡ್ಸ್ ಗಳನ್ನ ಮತ್ತು ಎಕೋಸ್ ಗಳನ್ನ, ಸಮುದ್ರದಲ್ಲಿ ಯಾವುದಾದ್ರೂ ಮೆಟಾಲಿಕ್ ಆಬ್ಜೆಕ್ಟ್ ನ ಮೂವ್ಮೆಂಟ್ ಅನ್ನ, ಈ ರೀತಿ ಎಲ್ಲವನ್ನೂ ಕೂಡ ರಿಸೀವ್ ಮಾಡಿಕೊಂಡು ಒಳಗಿರುವ ಕಂಪ್ಯೂಟರ್ ಗಳಲ್ಲಿ 2D ಅಥವಾ 3D ಮ್ಯಾಪ್ ಅನ್ನ ಕ್ರಿಯೇಟ್ ಮಾಡುತ್ತವೆ. ಕೆಲವು ಸಬ್ಮರೈನ್ಸ್ ಒಳಗಡೆ ಲೈವ್ ಸ್ಯಾಟಲೈಟ್ ಇಮೇಜ್ ವ್ಯೂ ಕೂಡ ಅವೈಲೇಬಲ್ ಇರುತ್ತೆ. ಒಳಗಿರುವ ಆಫೀಸರ್ಸ್ ಅಂಡ್ ಕ್ರೂ ಮೆಂಬರ್ಸ್ ಕೂಡ ನಿರಂತರವಾಗಿ ಶತ್ರುಗಳ ಶಿಪ್ಸ್ ಅಂಡ್ ಸಬ್ಮರೈನ್ಸ್ ಗಳನ್ನ ತಪ್ಪದೆ ಮಾನಿಟರ್ ಮಾಡ್ತಾನೆ ಇರಬೇಕು. ಈ ರೀತಿ ಶತ್ರುಗಳ ಸಬ್ಮರೈನ್ಸ್ ಮತ್ತು ಶಿಪ್ಸ್ ನಮ್ಮ ಪ್ರಾಂತ್ಯದ ಒಳಗಡೆ ಎಂಟರ್ ಆಗದ ಹಾಗೆ ಅವುಗಳನ್ನ ನಿರಂತರವಾಗಿ ಟ್ರ್ಯಾಕ್ ಮಾಡೋಕೆ ಮತ್ತು ಯಾರಿಗೂ ಕೂಡ ಕಾಣಿಸದ ಹಾಗೆ ಸರ್ಪ್ರೈಸ್ ಅಟ್ಯಾಕ್ ಮಾಡುವ ಸಲುವಾಗಿ ಸಬ್ಮರೈನ್ಸ್ ಗಳನ್ನ ಬಳಸ್ತಾರೆ. ಒಂದು ವೇಳೆ ಶತ್ರುಗಳು ಬರುವಾಗ ಇವರು ಅಲರ್ಟ್ ಆಗಿರದಿದ್ರೆ ಆ ಶತ್ರುಗಳೇ ಇವರ ಮೇಲೆ ಮೊದಲು ಅಟ್ಯಾಕ್ ಮಾಡಿಬಿಡ್ತಾರೆ. ಒಂದು ಸಲ ಸಬ್ಮರೈನ್ ಮೇಲೆ ಅಟ್ಯಾಕ್ ನಡೆದ ನಂತರ ಪ್ರಾಣಗಳು ಉಳಿಯುವುದು ಕೂಡ ಕಷ್ಟ. ಈ ರೀತಿ ದೇಶದ ಸುತ್ತಲೂ ಸಮುದ್ರದಲ್ಲಿ ಒಂದು ಗೋಡೆಯಂತೆ ಇದ್ದು ಶತ್ರುಗಳ ಇನ್ಫಾರ್ಮೇಶನ್ ಅನ್ನ ಸಬ್ಮರೈನ್ ಗಳ ಮೂಲಕ ಶೇಖರಿಸ್ತಾರೆ. ನಿಜ ಹೇಳಬೇಕು ಅಂದ್ರೆ ನಿಲ್ಲೋಕೆ, ಕೂಡೋಕೆ ಅಥವಾ ನಡೆದಾಡೋಕೂ ಕೂಡ ಜಾಗವಿಲ್ಲದ ಪ್ರಾಂತ್ಯದಲ್ಲಿ ಯಾವುದೇ ರೀತಿಯ ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟ್ ಇಲ್ಲದೆ ಇದ್ರೂ ಕೂಡ ಕೆಲವು ತಿಂಗಳುಗಳವರೆಗೆ ಸಮುದ್ರದಲ್ಲಿ ಸಬ್ಮರೈನ್ ಕ್ರೂ ಅಂಡ್ ಆಫೀಸರ್ಸ್ ದೇಶಕ್ಕೆ ರಕ್ಷಣೆಯಾಗಿರ್ತಾರೆ. ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ. ಈ ವಿಡಿಯೋ ನಿಮ್ಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯವಾಗಿದೆ ಎಂದು ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ಅಂಡ್ ಫಸ್ಟ್ ಟೈಮ್ ಯಾರಾದ್ರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನ ಆಕ್ಟಿವೇಟ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್.